ರಾಯರೆಡ್ಡಿಯವರೇ ಇಪ್ಪತ್ತ್ಮೂರು ವಿಶ್ವವಿದ್ಯಾನಿಲಯಗಳು ಪ್ರತಿಯೊಂದು ವಿಶ್ವವಿದ್ಯಾನಿಲಯದಲ್ಲೂ ಅಥವಾ ಒಂದಲ್ಲ ಒಂದು ರೀತಿಯ ಅಕ್ರಮ ಅಥವಾ ಅನೇಕ ಚಟುವಟಿಕೆಗಳು ಅವ್ಯವಹಾರಗಳು ತನಿಖಾ ವರದಿಗಳು ತನಿಖಾ ವರದಿಗಳು ನಿರಂತರವಾಗಿ ನಡೀತಾ ಇರುವಂಥದ್ದು ಕೆಲವು ಸಲ್ಲಿಕೆ ಆಗಿದೆ ಕೆಲವು ಇನ್ನೂ ತನಿಖೆ ಹಂತದಲ್ಲಿದೆ ಇಷ್ಟೆಲ್ಲದರ ನಡುವೆ ಪ್ರಮುಖವಾಗಿ ಕಂಡುಬರುವಂಥದ್ದು ಕೆ ಎಸ್ ಒ ಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೇರವಾಗಿ ವಿದ್ಯಾರ್ಥಿಗಳಿಗೆ ಇದು ತೊಂದರೆ ಆಗ್ತಾಯಿದೆ ಯಾಕಂದರೆ ಮಾನ್ಯತೆ ರದ್ದಾಗಿದೆ ಅವರ ಅಂಕಪಟ್ಟಿಗಳಿಗೆ ಈಗ ಮಾನ್ಯತೆ ಇಲ್ದಾಗಾಗಿದೆ ಕೆ ಪಿ ಎಸ್ ಸಿ ಕೂಡ ತನ್ನ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ಬಿಡ್ತು ಆಮೇಲೆ ಅದನ್ನು ಕೋರ್ಟ್ಗೆ ಹೋಗಿ ಅದನ್ನು ಆದೇಶವನ್ನು ತರಬೇಕಾಯಿತು ಹೀಗಿದ್ದಾಗ ಇಲ್ಲಿ ತಪ್ಪಿತಸ್ಥರಿಗೆ ಯಾವ ಶಿಕ್ಷಣ ಇಲ್ವಾ ಅಂತ ಖಂಡಿತವಾಗಿ ನೀವು ಹೇಳೋ ಮಾತನ್ನು ನಾನು ನೋಡ್ತೇನೆ ವಿಶ್ವವಿದ್ಯಾಲಯಗಳು ಮತ್ತು ಕುಲಪತಿಗಳು ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯ ಅಂದರೆ ನನ್ನ ಪ್ರಕಾರ ಒಂದು ದೇವಾಲಯ ಇದ್ದ ಹಾಗೆ ಅದರ ವೈಸ್ ಚಾನ್ಸ್ಲರ್ಗಳು ಪ್ರಾಧ್ಯಾಪಕರು ಯಾರು ಅವರು ಒಂದು ದೇವಸ್ಥಾನದ ಮುಖ್ಯಸ್ಥ ಧರ್ಮಾಧಿಕಾರಿಗಳಿದ್ದ ಹಾಗೆ ಅವರಲ್ಲೇ ಪ್ರಾಮಾಣಿಕವಾದಂಥ ವಿಚಾರಗಳಿಲ್ಲದೇ ಇದ್ದರೆ ಯಾವ ಆದರ್ಶ ತತ್ವದ ನಿರೂಪಣೆಗಾಗಿ ನಾವು ವಿಶ್ವವಿದ್ಯಾಲಯಗಳನ್ನು ನಿರೂಪಿಸಿದ್ದೇವೆ ಖಂಡಿತವಾಗಿ ಅದರ ವಿಚಾರಗಳೇ ಹೊರಟು ಹೋಗ್ತದೆ ಹೀಗಾಗಿ ಈಗ ಒಂದು ನಿಮಿಷ ಇಲ್ಲ ಹೀಗಾಗಿ ಅಲ್ಲಿರುವಂಥ ವೈಸ್ ಚಾನ್ಸ್ಲರು ಪ್ರಾಧ್ಯಾಪಕರು ಪ್ರಾಮಾಣಿಕವಾಗಿ ಆದರ್ಶ ಚಿಂತನೆಯನ್ನು ಮಾಡಬೇಕು ಆದರೆ ದುರಾದೃಷ್ಟದಿಂದ ಅಲ್ಲಿ ಕೂಡ ಇಂದಿನ ದಿನಮಾನಗಳಲ್ಲಿ ರಾಜಕೀಯ ಜಾತೀಯತೆ ಮತ್ತು ಭ್ರಷ್ಟಾಚಾರ ಏನು ನಮ್ಮ ರಾಜಕಾರಣದಲ್ಲಿದೆ ಇವತ್ತು ಈ ಮೂರು ರಾಜಕಾರಣದಲ್ಲಿ ಮೈಗೂಡಿಸ್ಕೊಂಡಿದ್ದೇವೆ ನಾವು ಇದು ಆ ರಂಗದಲ್ಲಿಯೂ ಬಂದುಬಿಟ್ಟಿದೆ ಬೇರೆ ಬೇರೆ ರಂಗಲ್ಲೂ ಬಂದಿದೆ ಅದು ವಾಸ್ತುಕ್ಕೂ ಸತ್ಯ ಆದರೆ ಅಲ್ಲಿ ದುರ್ದೈವದಿಂದ ಬರಬಾರ್ದಾಗಿತ್ತು ಅಲ್ಲಿ ಬಂದಿದೆ ಅದಕ್ಕಾಗಿಯೇ ಈ ಶ್ರೀಲ ಕುಲಪತಿ ಸ್ಥಾನಕ್ಕೆ ಒಂದು ಕೋಟಿ ರೂಪಾಯಿ ಅಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನು ನಾನು ಕೇಳಿದ್ದೇನೆ ನಾನು ಕೇಳಿದ್ದೇನೆ ಅಂತ ಹೇಳಿದೆ ಜಾತೀಯತೆ ಆಗಿದ್ದನ್ನು ನಾನು ಕೇಳಿದ್ದೇನೆ ಮತ್ತು ರಾಜಕೀಯ ಯೋಗ್ಯವಲ್ಲದ ಯೋ ಯೋಗ್ಯವಲ್ಲದ ವ್ಯಕ್ತಿಗಳನ್ನು ಆ ಸ್ಥಾನಗಳಿಗೆ ಕೂರಿಸಿದ್ದನ್ನ ಒತ್ತಡಗಳಿಗೆ ಕೇಳಿದ್ದೇನೆ ಇವೆಲ್ಲ ಕೊನೆಗಾಡಬೇಕಾಗಿದ್ದರೆ ಒಂದು ಶೃಂಗಸಭೆಯಲ್ಲಿ ಇಂಥ ವಿಚಾರಗಳನ್ನು ಕೂಡ ನಾನು ಸ್ಪಷ್ಟವಾಗಿ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿದ್ರೆ ಉನ್ನತ ಶಿಕ್ಷಣ ಇರ್ಬೋದು ಒಂದು ವರ್ಷ ಎರಡು ವರ್ಷ ಅಥವಾ ಮುಂದೆ ಏನು ಪ್ರಯೋಜನ ನಮ್ಮ ಆತ್ಮವಂಚನೆಯನ್ನು ಮಾಡಿಕೊಂಡು ನಾನು ಈ ಕುರ್ಚಿಯಲ್ಲಿ ಕೂ ಈ ಅಧಿಕಾರಿಗಳಿಗೆ ವೈಸ್ ಚಾನ್ಸಲರ್ ನಾನು ಕರೆದು ಸ್ಪಷ್ಟವಾಗಿ ಹೇಳಿದ್ದೇನೆ ತ್ವರಿತವಾಗಿ ಡೆಲ್ಲಿಗೆ ಹೋಗೋಣ ನನ್ನ ಅವಶ್ಯಕತೆ ಇದ್ದರೆ ನಾನು ಬರ್ತೇನೆ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಎಜುಕೇಷನ್ ಅವಶ್ಯಕತೆ ಇದ್ದರೆ ಬರಬೇಕು ಇದನ್ನು ಅಂತ್ಯಗೊಳಿಸ್ಬೇಕು ಇದನ್ನು ಆ ಸರಿಯನ್ನು ಆ ತಪ್ಪಾಗಿರೋದನ್ನು ಸರಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿ ಡಿಗ್ರಿ ಕೈನೈದನ್ನ ರೆಕಗ್ನೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ದಿಸ್ ಇಸ್ ನಂಬರ್ ಒನ್ ಮತ್ತು ಅಲ್ಲಿ ಈಗ ಹಾಲಿ ವಿದ್ಯಾರ್ಥಿಗಳಿಗೆ ಆ ಒಂದು ಅಮಾನ್ಯತೆಯಿಂದ ತೊಂದರೆ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕಂತನೂ ಕೂಡ ಹಲವು ವಿದ್ಯಾರ್ಥಿಗಳು ಅಂಕಪಟ್ಟಿಗಳನ್ನು ಸುಟ್ಟು ಹಾಕುವುದರ ಮುಖಾಂತರ ಪ್ರತಿಭಟನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ತಪ್ಪೇನಿದೆ ಏನಿಲ್ಲ ದೇ ಆರ್ ರೈಟ್ ಮತ್ತೆ ಆಕ್ರೋಶ ಆಗ್ತದೆ ಏನಪ್ಪ ಇಷ್ಟು ವರ್ಷ ನಾವು ಆದಷ್ಟು ಬೇಗ ಅದು ಸರಿ ಅದಕ್ಕಾಗಿ ದಟ್ ಇಸ್ ಒನ್ ಆಫ್ ಮೈ ಪ್ರಿಯಾರಿಟಿ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಹಲವಾರು ಅಕ್ರಮಗಳು ಹಲವಾರು ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡೋದಕ್ಕೆ ಕಾರಣ ಕುಲಪತಿಗಳು ಮತ್ತು ಕುಲ ಸಚಿವರ ನಡುವಿನ ಹೊಂದಾಣಿಕೆಯ ಅಭಾವ ಸೊ ಕೇಶವನಾರಾಯಣ ಕಮಿಟಿ ಏನು ಹೇಳುತ್ತೆ ಅಂತಂದ್ರೆ ನೀವು ಅಡ್ಮಿನಿಸ್ಟ್ರೇಷನ್ನಲ್ಲಿ ರಿಜಿಸ್ಟ್ರಾರ್ ಸಂಬಂಧಪಟ್ಟ ಹಾಗೆ ಕೆ ಎ ಎಸ್ ಐ ಎ ಎಸ್ ಆಫೀಸರ್ಗಳನ್ನ ನೀವು ಯಾಕೆ ಮಾಡ್ಕೋಬಾರದು ಒಂದು ವರದಿಯನ್ನು ಕೂಡ ಕೊಟ್ಟಿದೆ ಇಲ್ಲಿ ಪ್ರಾ ಪಾಠ ಮಾಡೋರು ನಾನು ಅಡ್ಮಿನಿಸ್ಟ್ರೇಟಿವ್ ಆಗಿ ನಾನು ಮಾಡ್ತೀನಿ ಅಂತ ಬಂದು ಈ ಎಲ್ಲ ಗೊಂದಲಗಳಿಗೆ ಕಾರಣ ಆಗ್ತಾ ಇದೆಯಾ ನಾನು ನೀವು ಹೇಳಿದ್ದನ್ನ ಒಪ್ತೇನೆ ಕೆಲವೊಂದು ಭಾಗಗಳನ್ನು ನೀವು ಹೆಣಿತೀನಿ ಎಲ್ಲವನ್ನ ಥರ ಕೆಲವೊಂದು ಭಾಗಗಳನ್ನ ಒಪ್ತಾನೆ ಅಲ್ಲಿ ಪಾಠ ಮಾಡೋರು ಇಲ್ಲಿ ಮಾಡಬಾರ್ದು ಅಂತೇನಿಲ್ಲ ಅಡ್ಮಿನಿಸ್ಟ್ರೇಷನ್ ಬರೋದಿಲ್ಲ ಅಂತೇನಲ್ಲ ಅವ್ರಿಗೆ ಅನುಭವ ಇರ್ತದೆ ಅನುಭವದ ಮೇಲೆ ಮಾಡ್ತಾರೆ ಆದರೆ ಇಲ್ಲಿ ಏನಾಗಿದೆ ನಾನು ಇದಕ್ಕಾಗಿನೇ ಹಿಡಿದ್ದು ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಾಮಾಜಿಕ ಮೌಲ್ಯಗಳ ಕುಸಿತ ಅದು ನನ್ನ ಹಿಡ್ಕೊಂಡಿರ್ಬೋದು ನಾನು ಅದು ಕೊರತಿಲ್ಲ ಸಾಮಾಜಿಕ ಮೌಲ್ಯಗಳ ಕುಸಿತ ಆಗಿಬಿಟ್ಟಿದೆ ಅದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ ಸಮಾಜದಲ್ಲಿ ಭ್ರಷ್ಟಾಚಾರ ಬರೀ ಪತ್ರಿಕೆಯಲ್ಲಿ ಬರ್ತದೆ ಭ್ರಷ್ಟಾಚಾರ ಆದರೂ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ರಾಜಕಾರಣಿಗಳನ್ನು ವಾಟ್ ಎ ಶೇಮ್ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿನ ಭ್ರಷ್ಟಾಚಾರಕ್ಕೆ ನೇರ ಕೃಪಾ ಕಟಾಕ್ಷ ಇರೋದೇ ವಿಧಾನಸೌಧದಲ್ಲಿ ಖಂಡಿತವಾಗಿ ಗೊತ್ತೇನೆ ಮೂರನೇ ಮಹಿಡಿಯಿಂದ ಭ್ರಷ್ಟಾಚಾರ ಆರಂಭ ಆಗುತ್ತೆ ಅನ್ನೋ ಮಾತ್ರ ನೀವು ಇತ್ತೀಚೆಗೆ ನಾನು ಈಗಲೂ ಹೇಳ್ತೇನೆ ಹೇಳಿದ್ದೀನಿ ಈಗಲೂ ಹೇಳ್ತೇನೆ ಐ ವಿಲ್ ನೋನ್ ಮೈ ಓಕೆ ಏನು ನಾನು ಸುಮ್ಮನೆ ಸುಳ್ಳು ಹೇಳಕ್ಕಾಗ್ತದೆ ಹೇಳಿದ್ರೆ ನಾನು ನಾನು ಸುಳ್ಳು ಹೇಳ್ತೀನಿ ಅಂತ ಅದರ ಅರ್ಥ ನನಗೆ ಆಗಲ್ಲ ಆ ಥರ ಈ ವ್ಯವಸ್ಥೆ ಹಂಗಾಗಿಬಿಟ್ಟಿದೆ ಅದನ್ನು ಸರಿ ಮಾಡಬೇಕಾಗಿದ್ರೆ ನಾನು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಡೀ ಸಮಾಜ ಮಾಡಬೇಕು ವಿಶ್ವವಿದ್ಯಾಲಯಗಳಲ್ಲಿ ಸಂಬಂಧಗಳು ಆಡಳಿತದಲ್ಲಿ ಸರಿ ಈಗ ನಾನು ಆಗಲೇ ಹೇಳಿದಾಗೆ ಕುಲಪತಿಗಳಾಗುವುದಕ್ಕೆ ಒಂದು ಕೋಟಿ ಕೊಡಬೇಕು ಅನ್ನುವಂಥ ಮಾತುಗಳು ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದೆ ಅದು ಸತ್ಯನೋ ವಾಸ್ತವ ಆಯಾ ಗೊತ್ತಾಗ್ತದೆ ಸಂಬಂಧಪಟ್ಟ ಸತ್ಯನೋ ಅಸತ್ಯನೋ ಆದರೆ ಅದಕ್ಕಿಂತ ಅದನ್ನು ದಾಟಿ ಒಂದು ಹಂತಕ್ಕೆ ಕೆಳಗೆ ಬಂದರೆ ದೂರ ಶಿಕ್ಷಣ ಇಲಾಖೆ ಇದೆಯಲ್ಲ ದೂರ ಶಿಕ್ಷಣ ಕೇಂದ್ರದ ನಿರ್ದೇಶಕರಾಗಕ್ಕೂ ಕೂಡ ಅರ್ಧ ಕೋಟಿ ಅಷ್ಟು ದುಡ್ಡು ಕೊಡಿ ಸಂದರ್ಭ ಬಂದಿದೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇಲ್ಲಿ ಇವತ್ತು ಕೆ ಎಸ್ ಅಂತ ನೋಡ್ಕೊಂಡಾಗ ದೂರ ಶಿಕ್ಷಣ ಅನ್ನೋದು ಎಲ್ಲ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು ಅದರಲ್ಲಿ ಭೌಗೋಳಿಕ ವ್ಯಾಪ್ತಿಯನ್ನು ಮೀರಿ ಕೂಡ ಮಾಡ್ತಾ ಇವೆ ಅದು ಮಾಡೋ ಹಾಗಿಲ್ಲ ಅನ್ನುವಂತ ಕಾಯ್ದೆ ಇದ್ರೂ ಕೂಡ ಈಗ ಈ ಸಪೋಸ್ ಕುವೆಂಪು ವಿಶ್ವವಿದ್ಯಾಲಯ ಭೌಗೋಳಿಕ ವ್ಯಾಪ್ತಿಯನ್ನು ಮೀರಿ ಅವರು ದೂರ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪನೆ ಮಾಡಬಾರ್ದು ಅಂತ ಇದ್ರೂ ಕೂಡ ಮಾಡ್ತಾ ಇದ್ದಾರೆ ಅಡ್ಮಿಷನ್ಗಳು ಸ್ಟಾರ್ಟ್ ಆಗ್ತವೆ ಫೀಸ್ಗೆ ಸ್ಟ್ ಫೀಸ್ಗಳನ್ನ ಕಟ್ಟಿಸ್ಕೊತಾ ಇದ್ದಾರೆ ಎಲ್ಲ ಆದಮೇಲೆ ಕಾಯ್ದೆಗೆ ವಿರುದ್ಧವಾಗಿ ಮಾಡ್ತಾ ಇದ್ದರೂ ಕೂಡ ವಿದ್ಯಾರ್ಥಿಗಳು ಅದಕ್ಕೆ ಹೋಗ್ತಾ ಇದ್ದಾರೆ ಮುಂದೆ ಯಾರೋ ಕೋರ್ಟ್ಗೆ ಹೋಗ್ತಾರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ಯಾರು ಜವಾಬ್ದಾರರು ನಾನು ಖಂಡಿತವಾಗಿ ನೀವು ಹೇಳಿ ಹೇಳಿದ್ರಿ ನಿಮ್ಮ ಮಾತುಗಳಲ್ಲಿ ಸತ್ಯಕ್ಕೆ ದೂರವಾಗಿದೆ ಅಂತ ಭಾವಿಸ್ಕೊಂಡಿಲ್ಲ ಯಾಕೆ ಟ್ರಾನ್ಸ್ಫರ್ನಲ್ಲಿ ಲಂಚ ವ್ಯವಹಾರ ನಡೀದಿಲ್ವಾ ನಡೀತಾ ಇಲ್ವಾ ಈಗಲೂ ಎಲ್ಲ ಕಡೆ ನಡೆದೇ ಇದೆ ಅದಕ್ಕೆ ಹೇಳಿದ್ದು ನಾನು ಟೋಟಲ್ಲಾಗಿ ಇಡೀ ನಮ್ಮ ಸಾಮಾಜಿಕ ವ್ಯವಸ್ಥೆ ಅಂದರೆ ದ್ಯಾಟ್ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಎಲ್ಲ ಸಾಮಾಜಿಕ ಅಂದರೆ ಎಲ್ಲರೂ ಬಂತಲ್ಲ ಸಾಮಾಜಿಕ ನೈತಿಕ ಮೌಲ್ಯದ ಕುಶಿತ ಇದಕ್ಕೆಲ್ಲ ಕಾರಣ ನಾವು ಲೀಡರ್ಸು ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಆನೆಸ್ಟ್ ಅದಕ್ಕೆ ಇವತ್ತು ನಮ್ಮ ಕಾ ನಾವೇನು ಮಾಡಬೇಕಾಗಿದೆ ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಂಡು ಇಲ್ಲಪ್ಪ ನಾವು ಈ ಸಮಾಜವನ್ನು ಒಂದು ನವ ನಿರ್ಮಾಣ ಮಾಡಬೇಕಾಗಿದ್ದರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕನ್ನಂಥ ಜವಾಬ್ದಾರಿ ರಾಜಕಾರಣಿಗಳು ನೌಕರಸ್ಥರು ಮತ್ತು ಅಧಿಕಾರಿ ಶಾಹಿಗಳಲ್ಲಿ ಬರಬೇಕು